ಪ್ರಮುಖ ಸಾಂಬಾರು ಬೆಳೆಗಳಲ್ಲಿ ಒಂದು ಮೆಣಸಿನಕಾಯಿ. ಆಹಾರಕ್ಕೆ ರುಚಿಯನ್ನು ತಂದುಕೊಡೋ ಮೆಣಸಿನಕಾಯಿ ಬೆಳೆದ ರೈತನಿಗೆ ಒಳ್ಳೆ ಆದಾಯವನ್ನು ತಂದುಕೊಡುತ್ತೆ. ಹಾಗಾಗಿ ಬೆಳವಣಿಗೆ ಹಂತದಲ್ಲಿ ಸಸ್ಯವನ್ನು ಸೂಕ್ತವಾಗಿ ಪೋಷಿಸೋದು ಬಹಳ ಮುಖ್ಯವಾದದ್ದು. ಬನ್ನಿ, ಮೆಣಸಿನಕಾಯಿಗೆ ಬಾಧಿಸೋ ರೋಗಗಳನ್ನು ಹೇಗೆ ನಿರ್ವಹಿಸಿ ಸಂರಕ್ಷಿಸೋದು ಅನ್ನೋದ್ರ ಬಗ್ಗೆ ತಜ್ಞರಿಂದ ಮಾಹಿತಿ ಕೇಳ್ಕೊಂಡು ಬರೋಣ. ವಾಣಿಜ್ಯ ಬೆಳೆಗಳಲ್ಲಿ ಒಂದಾದ ಮೆಣಸಿನಕಾಯಿಯು ತನ್ನ ವಿವಿಧೋದ್ದೇಶ ಬಳಕೆಗಳಿಂದ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆಯನ್ನ ಹೊಂದಿದೆ. ಆದರೆ ರೋಗ ಕೀಟಗಳಿಂದ ಫಸಲಿನ ಗುಣಮಟ್ಟ ಕುಂಠಿತಗೊಂಡಲ್ಲಿ ಆ ಮೆಣಸಿನಕಾಯಿ ಬೆಳೆಗೆ ಬೇಡಿಕೆ ಕುಸಿಯುತ್ತದೆ. ಹೀಗಾಗಿ ಮೆಣಸಿನಕಾಯಿಯನ್ನ ಬಾಧಿಸುವ ರೋಗಗಳನ್ನ ಸಮರ್ಪಕವಾಗಿ ನಿರ್ವಹಿಸಬೇಕಾಗಿದ್ದು ಅತ್ಯವಶ್ಯಕ. ಈ ಬಗ್ಗೆ ತಜ್ಞರು ಹೆಚ್ಚಿನ ಮಾಹಿತಿಯನ್ನ ನೀಡಿದ್ದಾರೆ. ಮುಖ್ಯವಾಗಿ ಭಾರತ ದೇಶದಲ್ಲಿ ಸಾಂಬಾರು ಬೆಳೆಗಳ ರಫ್ತಿನಲ್ಲಿ ಮೆಣಸಿನಕಾಯಿ ಬೆಳೆಯು ಸಾರ್ವಭೌಮತ್ವವನ್ನು ಹೊಂದಿದೆ. ಅದರಲ್ಲೂ ಕರ್ನಾಟಕದಲ್ಲಿ ಈ ಮೆಣಸಿನಕಾಯಿ ಬೆಳೆಯನ್ನು ಉತ್ತರ ಕರ್ನಾಟಕದಲ್ಲಿ ಮುಖ್ಯವಾಗಿ ಕೆಂಪು ಮೆಣಸಿನಕಾಯಿಯಾಗಿ ಹಾವೇರಿ, ಧಾರವಾಡ, ಶಿವಮೊಗ್ಗ, ಬೆಳಗಾಮು ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಬೆಳೆಯುತ್ತಾರೆ. ಮತ್ತು ದಕ್ಷಿಣ ಭಾಗದಲ್ಲಿ ಮೈಸೂರು, ಮಂಡ್ಯ, ಬೆಂಗಳೂರು ಈ ಭಾಗದಲ್ಲಿ ಮುಖ್ಯವಾಗಿ ಹಸಿ ಮೆಣಸಿನಕಾಯಿಗಾಗಿ ಬೆಳೆಯುತ್ತಾರೆ. ಈ ಮೆಣಸಿನಕಾಯಿಯ ಉತ್ಪಾದನೆಯಲ್ಲಿ ಭಾಳ ಕಡಿಮೆ ಆಗ್ತಾಯಿದೆ ಕಾಲಕ್ರಮೇಣವಾಗಿ. ಇದಕ್ಕೆ ಭಾಳ ಬೇರೆ ಬೇರೆ ಕಾರಣಗಳಿದೆ. ಆ ಕಾರಣಗಳಲ್ಲಿ ಮುಖ್ಯವಾಗಿ ಈ ಮೆಣಸಿನಕಾಯಿ ಬೆಳೆಯನ್ನು ಕಾಡುವಂತಹ ರೋಗಗಳು ಬಹಳ ಪ್ರಮುಖವಾದವು. ಈ ಮೆಣಸಿನಕಾಯಿ ಬೆಳೆಯನ್ನು ಕಾಡುವ ರೋಗಗಳಲ್ಲಿ ಪ್ರಮುಖವಾಗಿ ಮುಡುರು ರೋಗ ಅಥವಾ ಮುರುಡಾ ಕಾಂಪ್ಲೆಕ್ಸ್ ಅಥವಾ ಮುರುಡಾ ಸಂಕೀರ್ಣ ಅಂತೇಳಿ ಇದನ್ನು ನಾವು ಕರಿಬೋದು. ಇದು ನಾವು ಮೆಣಸಿನಕಾಯಿ ಬೆಳೆಯುವ ಎಲ್ಲ ಭಾಗದಲ್ಲೂ ಈ ರೋಗ ಭಾಳ ಪ್ರಮುಖವಾಗಿ ಬರ್ತದೆ. ಈ ರೋಗವು ಪ್ರಮುಖವಾಗಿ ವೈರಸ್ ಅಥವಾ ನಂಜಾಣುವಿನಿಂದ ಬರುತ್ತದೆ. ನಂತರ ನಂಜಾಣು ಜೊತೆಗೆ ಪ್ರಮುಖವಾಗಿ ಬೇರೆ ಬೇರೆ ಕೀಟಗಳಿಂದ ಸಹ ಈ ರೋಗವನ್ನು ಬರುತ್ತವೆ. ಮುಖ್ಯವಾಗಿ ರೋಗ ಬರೋಕ್ಕೆ ರೋಗ ಕಾರಕಗಳು ಯಾವುವು ಅಂದರೆ ತಂಬಾಕು ನಂಜಾಣು ರೋಗ ಮತ್ತು ಕುಂಬಳ ಮೊಜಾಕ್ ನಂಜಾಣು, ನಂತರ ಎಲೆ ಮುದುಡು ನಂಜಾಣು ಮುಖ್ಯವಾಗಿ, ಮತ್ತು ಕೀಟಗಳಲ್ಲಿ ಥ್ರಿಪ್ಸ್ ನುಸಿ, ಸಸ್ಯ ಏನು, ಜಿಗಿ ಹುಳು ಮತ್ತು ಬಿಳಿನೊಣ. ಅದಲ್ಲದೆ ನುಸಿಯಿಂದನೂ ಸಹ ಈ ರೋಗ ಬರುತ್ತೆ. ಈ ಎಲ್ಲ ಬೇರೆ ಬೇರೆ ಕಾರಣಗಳಂದರೆ ಇದು ನಂಜಾಣುಗಳು ಮತ್ತು ಕೀಟಗಳಿಂದ ಬರುವಂತಹ ಈ ರೋಗವನ್ನು ನಾವೇನಂತಾರೆ, ನಾವು ರೋಗ ಸಂಕೀರ್ಣ ಅಂತೇಳಿ ನಾವು ಕರಿತೇವೆ. ಈ ಮುಖ್ಯವಾಗಿ ಇದು ಕೀಟಗಳಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡ್ಕೊಂಡು ಹೋಗುತ್ತೆ. ಈ ರೋಗದ ಪ್ರಮುಖ ಲಕ್ಷಣಗಳೆಂದರೆ, ಮೊದಲನೇದಾಗಿ ರೋಗ ಬಂದ ಎಲೆಗಳು ಸಣ್ಣದಾಗುತ್ತವೆ ಗಾತ್ರದಲ್ಲಿ, ನಂತರ ಎಲೆಗಳು ಒಳಮುಖವಾಗಿ ಮುದುಡುತ್ತವೆ, ಮತ್ತು ಎಲೆಗಳು ದಪ್ಪವಾಗುತ್ತವೆ, ಮತ್ತು ಎಲೆಗಳು ತಿಳಿ ಹಳದಿ ಬಣ್ಣಕ್ಕೆ ಬದಲಾವಣೆ ಆಗುತ್ತೆ, ಮತ್ತು ರೋಗ ಬಂದಂಥ ಗಿಡಗಳು ಗುಂಪು ಗುಂಪಾಗಿ ಕಾಣಿಸ್ಕೊಳ್ತವೆ, ಮತ್ತು ಎಲೆಗಳು ಸಣ್ಣದಾಗಿರೋದ್ರಿಂದ ರೋಗದ ಇದು ಅಂದರೆ ಗಿಡದ ಬೆಳವಣಿಗೆ ಭಾಳ ಕುಂಠಿತ ಆಗುತ್ತದೆ. ಮತ್ತು ನಾವು ಹೊಸದಾಗಿ ಬರುವಂಥ ಎಲೆಗಳಲ್ಲಿ ರೋಗ ಕಂಡಾಗ ಎಲೆಗಳು ತಿಳಿ ಹಸಿರು ಮತ್ತು ತಿಳಿ ಹಳದಿ ಬಣ್ಣಕ್ಕೆ ತಿರುಗಿ ಎಲೆಗಳು ಮುದುಡುತ್ತವೆ, ಮತ್ತು ಕ್ರಮೇಣ ಈ ರೋಗದ ಕಣಗಳು ಅಥವಾ ವೈರಸ್ ಕಣಗಳು ಸಸ್ಯದ ಭಾಗದಲ್ಲಿ ಹೆಚ್ಚಾದಾಗ ತೀವ್ರವಾದಾಗ ನಾವು ಗಿಡವು ಬಂಜೆ ಆಗೋದನ್ನು ಕಾಣಬೋದು. ಬಂಜೆ ಅಂದರೆ ನಾವು ಎಲೆ ಅಂದರೆ ಗಿಡದಲ್ಲಿ ಹೂಗಳು ಬಿಡೋದಿಲ್ಲ, ಹೂ ಕಚ್ಚಿದ್ರೂ ಸಹ ನಾವು ಸ್ವಲ್ಪ ಭಾಳ ಕಡಿಮೆ ಸಂಖ್ಯೆಯಲ್ಲಿ ನಾವು ಕಾಯಿಗಳನ್ನು ಕಚ್ಚೋದನ್ನು ನಾವು ಈ ಗಿಡದಲ್ಲಿ ಈ ರೋಗ ಬಂದಂಥ ಗಿಡದಲ್ಲಿ ನಾವು ನೋಡ್ಬೋದು. ಮುಖ್ಯವಾಗಿ ಈ ರೋಗವು ನಾವು ಹಳೆ ತಳಿಗಳಾದ ಈ ಬ್ಯಾಡಗಿ ಡಬ್ಬಿ ಈ ತಳಿಯಲ್ಲಿ ಭಾಳ ಪ್ರಮುಖವಾಗಿ ಬರ್ತದೆ. ಮತ್ತು ಈ ರೋಗವು ಸಸಿಗಳ ಅಂತರದಲ್ಲಿ ಅಥವಾ ಸಸಿಗಳ ಸ್ಟೇಜ್ನಲ್ಲಿ ಬಂದರೆ ನಾವು 100% ನಾವು ನಷ್ಟವನ್ನು ಕಾಣ್ಬೋದು. ಮತ್ತು ನಾವು ಗಿಡದ ಮತ್ತು ನಾವು ನಾಟಿ ಮಾಡಿದ ನಂತರ ಈ ರೋಗ ಕಾಣಿಸ್ಕೊಂಡ್ರೆ ನಾವು ಏನಂದರೆ ಸಂರಕ್ಷಣಾ ಕ್ರಮ ಕೈಗೊಂಡಿಲ್ಲ ಅಂದರೆ ನಾವು 50% ನಷ್ಟವನ್ನು ನಾವು ನೋಡ್ಬೋದು ಈ ರೋಗದಿಂದ. ಈ ರೋಗದ ಪ್ರಮುಖ ಹತೋಟಿ ಕ್ರಮಗಳು, ಈ ಹತೋಟಿ ಕ್ರಮಗಳಲ್ಲಿ ಎರಡು ವಿಧ ಇದೆ. ಒಂದು ಸಸಿಯ ಸ್ಟೇಜ್ನಲ್ಲಿ ಅಥವಾ ನಾವು ನಾಟಿ ಮಾಡುವ ಮೊದಲು ಮತ್ತು ನಾಟಿ ಮಾಡುವ ನಂತರದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳು. ನಾಟಿ ಮಾಡುವ ಅಂದರೆ ಪೂರ್ವದಲ್ಲಿ ನಾವು ಬೀಜೋಪಚಾರ ಮಾಡಬೇಕು. ಬೀಜೋಪಚಾರನ ನಾವು ಅಂತರಾಪಿ ಕೀಟನಾಶಕ ಆದ ಇಮಿಡಾಕ್ಲೋಪಿಡ್ ಅದನ್ನು ನಾವು 1 kg ಬೀಜಕ್ಕೆ
ಸುಮಾರು 5 ಗ್ರಾಮ್ನಂತೆ ನಾವು ಉಪಚಾರ ಮಾಡಬೇಕಾಗುತ್ತೆ. ಮತ್ತು ನಾವು ಬೀಜ ಅಂದರೆ ನಾವು ಬೀಜನ ನಾವು ನಾಟಿ ಮಾಡೋ ಮೊದಲೇ ನಾವು ಏರಿಮಡಿ ಮಾಡ್ಕೊಬೇಕು. ಏರಿಮಡಿ ಮಾಡಿ ಮತ್ತು ನಾವು ಆ ಹೊಲದಲ್ಲಿ ಸುತ್ತಲೂ ನಾವು ಬದು ಮೇಲೆ ಇರುವಂಥ ಕಳೆಗಳನ್ನು ತೆಗಿಬೇಕು. ತೆಗೆದು ಏನು ಮಾಡಿದ್ರೆ ನಾವು ಬೀಜ ಬಚ್ಚಾರ ನಾವು ಬೀಜನ ನಾಟಿ ಮಾಡಬೇಕಾಗುತ್ತೆ. ಮತ್ತು ನಾವು ಸಸಿನ ನಾವು ತಯಾರಿಸಲು ಅಥವಾ ಸಸಿನ ತಯಾರಿಸಲು ನಾವು ಯಾವಾಗಲೂ ನೈಲಾನ್ ಪರದೆ ಒಳಗಡೆ ನಾವು ಮಾಡಬೇಕಾಗುತ್ತೆ. 40-50 mesh ಸೈಜ್ ಇರುವಂಥ ನೈಲಾನ್ ಪರದ ಒಳಗಡೆ ನಾವು ಈ ಸಸಿಗಳನ್ನು ತಯಾರು ಮಾಡಬೇಕು. ಈ ಮೆಣಸಿನಕಾಯಿ ಸಸಿಗಳನ್ನು ನಾಟಿ ಮಾಡೋ ಮೊದಲು ನಾವು ಹೊಲದ ಸುತ್ತ 2-3 ಸಾಲು 15 ದಿನಗಳಿಂದ ಮೊದಲು 2-3 ಸಾಲು ಸಜ್ಜೆ ಅಥವಾ ಜೋಳ ಮತ್ತು ಬಿಳಿ ಜೋಳವನ್ನು ನಾಟಿ ಮಾಡಬೇಕು. ಇದನ್ನು ಯಾವಾಗಂದರೆ ಮೆಣಸಿನಕಾಯಿ ಗಿಡಗಳನ್ನು ನಾಟಿ ಮಾಡುವ 15 ದಿನ ಮೊದಲು ನಾವು ಹೊಲದ ಸುತ್ತ 3 ಸಾಲು ತಡೆಬೆಳೆಯಾಗಿ ಬೆಳೆಯಬೇಕು. ಏನಕ್ಕೆ ಬೆಳೆಯಬೇಕಂದ್ರೆ ಈ ತಡೆಬೆಳೆಯಾಗಿ ಈ ಜೋಳ ಬಿಳಿ ಜೋಳ ಸಜ್ಜೆಯನ್ನು ಬೆಳೆದ್ರೆ ನಾವು ಕೀಟದ ಹತೋಟಿಯನ್ನು ನಾವು ಕ್ರಮೇಣವಾಗಿ ನಾವು ಕಡಿಮೆ ಮಾಡ್ಬೋದು. ನಂತರ ನಾವು ನಾಟಿ ಮಾಡುವ ಸಮಯದಲ್ಲಿ ಆ ನಾಟಿ ಮಾಡುವ ಸಸಿಗಳಿಗೆ ನಾವು ಶೇಕಡ 0.05 ಅಂದರೆ 1 ಲೀಟ್ರಿಗೆ 5 ml ಇಮಿಡಾಕ್ಲೋಪಿಡ್ ದ್ರಾವಣವನ್ನು ಮಿಶ್ರಣ ಮಾಡಿ ಎಲ್ಲ ಸಸಿಗಳನ್ನೇ ನಾವು ಸಿಂಪಡಣೆ ಮಾಡಬೇಕು. ಮತ್ತು ನಾಟಿ ಮಾಡುವ 15 ದಿನಗಳ ಮೊದಲು ನಾವು ಈ ಸಸಿಗಳ ತುದಿಯನ್ನು ಚೂಟಬೇಕು. ಏನಕ್ಕೆಂದರೆ ಈ ಸಸಿಗಳ ತುದಿಯಲ್ಲಿ ಎಲೆಗಳ ತುದಿಯಲ್ಲಿ ಈ ತ್ರಿಪ್ಸ್ ನುಸಿ ಜಾಸ್ತಿ ಇರುತ್ತೆ. ಅದಕ್ಕೆ ಆ ನುಸಿಗಳನ್ನು ನಾವು ಅಥವಾ ತ್ರಿಪ್ಸ್ ನುಸಿನ ತೆಗೆದಾಗಲಿಕ್ಕೆ ನಾವು ನಾಟಿ ಮಾಡುವ 5 ದಿನಗಳ ಮೊದಲ ಭಾಗದಲ್ಲಿ ಈ ಎಲೆಗಳ ತುದಿಯನ್ನು ನಾವು ಚೂಟಬೇಕು. ನಾಟಿ ಮಾಡುವ ಸಮಯದಲ್ಲಿ ಏನಂದರೆ ನಾವು ಈ ನಾಟಿ ಮಾಡೋ ಸಮಯದಲ್ಲಿ ಗಿಡಗಳಿಗೆ ಅದಕ್ಕೆ ತಕ್ಕಂತಹ ನಾವು ಸಾವಯವ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಮತ್ತು ನಾಟಿ ಮಾಡಿದ 1 ತಿಂಗಳ ನಂತರ ತಿಂಗಳಿಗೊಮ್ಮೆ ಲಘು ಪೋಷಕಾಂಶ ಮಿಶ್ರಣ ಅಂದರೆ 1 ಲೀಟ್ರಿಗೆ 1.5 ಗ್ರಾಮ್ ಲಘು ಪೋಷಕ ಮಿಶ್ರಣ ಆಗಿ ನಾವು ತಿಂಗಳಿನ ಅಂತರದಲ್ಲಿ ಸಿಂಪಡಣೆ ಮಾಡ್ಕೊಂಡು ಹೋಗ್ಬೇಕು. ಅಂದರೆ ನಾವು ಒಟ್ಟು 4-5 ತಿಂಗಳವರೆಗೂ ನಾವು ಇದನ್ನು ಅಥವಾ 3-4 ತಿಂಗಳವರೆಗೂ ನಾವು ಲಘು ಪೋಷಕಾಂಶ ಮಿಶ್ರಣ ಮಾಡ್ಬೋದು. ಇದರಿಂದ ನಾವು ಗಿಡಗಳ ರೋಗ ನಿರೋಧ ಶಕ್ತಿಯನ್ನು ನಾವು ಹೆಚ್ಚಾಗಿ ಮಾಡ್ಬೋದು, ಅಂದರೆ ಹೆಚ್ಚಿಸುವಂತೆ ಮಾಡ್ಬೋದು. ನಂತರ ನೀವು ನಾಟಿ ಮಾಡಿದ 30 ದಿನಗಳ ನಂತರ ನಾವು ಕೀಟಬಾಧೆ ಕಾಣಿಸ್ಕೊಂಡಲ್ಲಿ ನಾವು ಅಂತಾರಾಪಿ ಕೀಟನಾಶಕಗಳಾದ ಇಮಿಡಾಕ್ಲೋಬಿಡ್ 1 ಲೀಟ್ರಿಗೆ 0.5 ml ಮತ್ತು ಪಿಪ್ರೋನಿಲ್ 1 ಲೀಟ್ರಿಗೆ 2 ml ಅದನ್ನು ನಾವು ಸಿಂಪಡಣೆ ಮಾಡಿ ಈ ತ್ರಿಪ್ಸ್ ನುಸಿ ಅಥವಾ ಸಸ್ಯವನ್ನು ನಾವು ಹತೋಟಿ ಮಾಡಬೇಕು. ನಂತರ ನಾವು ಈ ಬಿಳಿ ನೊಣವನ್ನು ನಾವು ಕ್ರಮೇಣವಾಗಿ ನಾವು ಹತೋಟಿ ಮಾಡಬೇಕಂದ್ರೆ ಥಯೋಮೆಥಾಕ್ಸಾಮ್ ಅದನ್ನು ನಾವು 1 ಲೀಟ್ರಿಗೆ 0.25 ಗ್ರಾಮ್ ಅಥವಾ ಡೈಮೆಥೇಟ್ 1 ಲೀಟ್ರಿಗೆ 1.7 ml ಅದನ್ನು ನಾವು ಮಿಶ್ರಣ ಮಾಡಿ ನಾವು 15 ದಿನಗಳೊಮ್ಮೆ ಸಿಂಪಡಣೆ ಮಾಡಬೇಕಾಗುತ್ತೆ. ಈ ಮೇಲೆ ಹೇಳದಂತಹ ಕೀಟನಾಶಕಗಳನ್ನು ನಾವು ಪದೇ ಪದೇ ಒಂದೇ ಉಪಯೋಗಿಸ್ತಾನೆ. ಬೇರೆ ಬೇರೆ ಕೀಟನಾಶಕಗಳನ್ನು ಉಪಯೋಗಿಸೋದ್ರಿಂದ ನಾವು ಈ ಕೀಟಗಳನ್ನು ಭಾಳ ಕ್ರಮೇಣ ಅಂದರೆ ಪರಿಣಾಮಕಾರಿ ಹತೋಟಿ ಮಾಡ್ಬೋದು. ಮತ್ತು ಇದಲ್ಲದೆ ನಾವು ಸಮಗ್ರವಾಗಿ ನಾವು ಹತೋಟಿ ಮಾಡಬೇಕಾದ್ರೆ ಏನಾಗುತ್ತಂದರೆ ನಾವು ಸಸಿಯನ್ನು ನಾವು ನಾಟಿ ಮಾಡಬೇಕ ಸಮಯದಲ್ಲಿ 1 ಎಕರೆಗೆ 8-10 ಹಳದಿ ಅಂಟು ಬಲೆಗಳನ್ನು ನಾವು ಅಲ್ಲಲ್ಲಲ್ಲಿ ಹಾಕ್ಬೇಕಾಗುತ್ತೆ. ಇದು ಏನಂದರೆ ನಾವು ಈ ಸಸಿಗಳ ಮೇಲೆ ಬರುವಂಥ ಕೀಟಗಳನ್ನು ಎಷ್ಟು ಪ್ರಮಾಣದಲ್ಲಿ ಬಂತು ಅದನ್ನು ನಾವು ಗುರುತಿಸಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಕೀಟಗಳನ್ನು ಹತೋಟಿ ಮಾಡಲಿಕ್ಕೂ ಸಹ ಈ ಹಳದಿ ಅಂಟು ಬಲೆಗಳನ್ನು ಉಪಯೋಗ ಆಗುತ್ತೆ. ನಂತರ ನಾವು ಈ ರೋಗದ ಹತೋಟಿ ಹರಡಲಿಕ್ಕೆ ಇನ್ನೊಂದು ನುಸಿ ಅಂತೇಳಿ ಹೇಳ್ತೀವಿ, ಕೆಂಪು ನುಸಿ. ಅದನ್ನು ನಾವು ಹತೋಟಿ ಮಾಡಲಿಕ್ಕೆ 1 ಲೀಟ್ರಿಗೆ ಡೈಕೋಫಾಲ್ ಅಂದರೆ 2.5 ml 1 ಲೀಟ್ರಿಗೆ ಸಿಂಪಡಣೆ ಮಿಶ್ರಣ ಮಾಡಿ ನಾವು 15 ದಿನಗಳ ಅಂತರದಲ್ಲಿ ಸಿಂಪಡಣೆ ಮಾಡಬೇಕಾಗುತ್ತೆ. ಈ ರೀತಿ ನಾವು ಭೌತಿಕವಾಗಿ ಮತ್ತು ಜೈವಿಕವಾಗಿ ಮತ್ತು ರಾಸಾಯನಿಕವಾಗಿ ಬೇರೆ ಬೇರೆ ಪದ್ಧತಿಗಳನ್ನು ಅನುಸರಿಸಿದ ನಾವು ಈ ಮುಟ್ಟು ರೋಗವನ್ನು ನಾವು ಭಾಳ ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಭೌತಿಕ ಜೈವಿಕ ರಾಸಾಯನಿಕ ಪದ್ಧತಿಗಳನ್ನು ಅನುಸರಿಸಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಂಡಲ್ಲಿ ಮೆಣಸಿನಕಾಯಿ ಬೆಳೆಯಲ್ಲಿ ಕಾಣಿಸಿಕೊಳ್ಳುವ ರೋಗಗಳನ್ನು ಸಮರ್ಪಕವಾಗಿ ನಿರ್ವಹಿಸಿ ಗುಣಮಟ್ಟದ ಇಳುವರಿಯನ್ನು ಪಡೆಯಬಹುದಾಗಿದೆ.